ಬ್ರೋ ಇದೇನಿದು? ಓಹೋ ಹೋ 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 ಓಕೆ ಓಕೆ ಅಂದ್ರೆ ಇದನ್ನ ಒಳಗಡೆ ಹಾಕ್ತೀರಾ? ಓಹೋ ಹೋ ಹೋ ಹಾಗೆ ಅದು ಕಿಟ್ಟಿ ಹಾಕಿದಾಗ ಹಂಗೆ ಉಕ್ಕುತ್ತೆ ಅಲ್ಲ. ಅದು ಹಿತ್ತಾಳೆ ಹಿತ್ತಾಳೆ ಮಾಡಿದ್ರೆ ಟೇಸ್ಟ್ ಮತ್ತೆ ಹಾ ಹೌದೌದು ಹಳ್ಳಿ ಜನ ಹಳೆ ಕಾಲದವರು. ರಾಜಸ್ಥಾನ ಕಡೆ ನಾರ್ಥ್ ಎಲ್ಲ ಹೋದ್ರೆ ಈಗ ಇವ್ರಿಗೆ ಬೌಲಿಂಗ್ ಒಳಗೆ ಆಗ್ತಾರಲ್ಲ ಒಳ್ಳೆ ಹಿತ್ತಾಳೆ ಚೆನ್ನಾಗಿ ಅದಕ್ಕೆ ಅಷ್ಟು ಟೇಸ್ಟ್ ಮತ್ತೆ ಕಸ್ಟಮರ್ ಹುಡಿಕೊಂಡು ಬರ್ತಾರೆ ನೋಡಿ. ನಾವು ಕ್ಯಾಕ್ ಸಂದ್ರದಿಂದ ಅಲ್ಲಿ ರೈಡ್ ಮಾಡಿಕೊಂಡು ಇಲ್ಲೇ ಬರಬೇಕಂತ ಕರ್ಕೊಂಡು ಬಂದರು. ಆಗ್ತಾ ಇದೆ ಮತ್ತೆ ಅಲ್ಲಿಂದ ಮಾತಾಡ್ಕೊಂಡು ಬಂದ್ವಿ. ಸೂಪರ್. ನಾವ್ಯಾವ್ದು ಕ್ಲೀನ್ ಒಂದ್ ಕಡೆಯಿಂದ ಮಾಡ್ಕೊಂಡ್ರೆ ನೋಡಲ್ಲ, ರ್ಯಾಂಡಮ್ ರ್ಯಾಂಡಮ್ ಆಗಿ ಮಾಡಿರ್ತೀವಲ್ಲ ಅದೇ ಚೆನ್ನಾಗಿ ಅವೇ ಚೆನ್ನಾಗಿ ರೀಚ್ ಆಗೋದು. ಒಂದ್ ಕಡೆಯಿಂದ ಮಾಡಿದ್ರೆ ಹೇಳ್ಬಿಟ್ಟು ಮಾಡ್ದಂಗೆ ಪ್ರಮೋಷನ್ ಮಾಡ್ದಂಗೆ ಆಗ್ಬಿಡುತ್ತದು. ಅದರಲ್ಲಿ ನೋಡಿದ್ರೆ ಒಳಗೆ ಇಡ್ರಿ ಐತೆ ಓ ಅವೆಲ್ಲ ಫಸ್ಟ್ ಮಾಡ್ಕೊಡ. ಎಷ್ಟು ಗಂಟೆ ಗಂಟೆ ಇರುತ್ತೆ? ಖಾಲಿ ಆದಂಗೆ ಖಾಲಿ ಆದಂಗೆ ಆಗ್ತಾ ಇರ್ತೀವಿ. ಅಂಗಡಿ ಎಷ್ಟು ಗಂಟೆ ಗಂಟೆ ಇರುತ್ತೆ ಸರ್? ಬೆಳಿಗ್ಗೆ ನಾವೊಂದು 5:30-6 ತೆಗಿತೀವಿ, ರಾತ್ರಿ 9:00 ಇರುತ್ತೆ. 9:00 ತನಕ. ಸೂಪರ್. ಅಂಥವರೆಗೂ ಅದು ಆ ಥರ ಉಳಿತಾ ಇರುತ್ತೆ. ಹನುಮಂತಪುರದಿಂದ ಎಷ್ಟೊಂದು 2 ಕಿಲೋಮೀಟರ್ ಆಗುತ್ತಾ? 2 ಕಿಲೋಮೀಟರ್. ನಮ್ಮ ಚಿಲ್ಮೆ ರೋಡು. ನಾವಿದು ಸೆಕೆಂಡ್ ಟೈಮ್ ಬಂದಿರೋದು. ಲಾಸ್ಟು ಭಾನುವಾರ ಬಂದಿದ್ರು? ಸಂಡೆ ಬಂದಿದ್ದು. ನಮ್ಮ ಗ್ರೂಪ್ ಬಂದಿದ್ರು. ಅವಾಗ ನಿಮ್ಮ ಹೆಸರು? ತ್ಯಾಗರಾಜ್. ನೀವೇನ ಓನರು? ರಘು ತುಮಕೂರು ಅಂತ ಪೇಜ್ ಇದೆ, ಅದ್ರಲ್ಲಿ ಬರುತ್ತೆ ನೋಡ್ರಿ. ಆಗ್ತೀವಿ. ಓಕೆ, ಥ್ಯಾಂಕ್ ಯು. ಬರ್ತೀವಿ, ಬರ್ತಾ ಇರ್ತೀವಿ. ಬ್ರೋ ಹೆಂಗಿದೆ ಗಗನ್ ಬ್ರೋ? ಹಾಂ, ಏನು ಹೇಳೋದು, ನಮ್ಗೆ ಗೊತ್ತಿರೋದು ನಿಮಗೂ ಗೊತ್ತಿರೋದೇ. ಅಲ್ಲ, ನೀವು ಹೇಳು, ಈ ಬಗ್ಗೆ ಹೇಳೋಣ ಅಥವಾ ಜಾಗದ ಬಗ್ಗೆ ಹೇಳೋಣ? ಜಾಗ ಹೆಂಗಿಲ್ಲ, ಎಲ್ಲಿಂದ ಎಲ್ಲಿಗೆ ಬರಬೇಕು? ಜೊತೆಗೆ ಸೊ ನೀವು ಬರೋದಾದರೆ ತುಮಕೂರಿಂದ ಬಂದರೆ ನೀವು ಡೈರೆಕ್ಟ್ ಹನುಮಂತಪುರ ಬರ್ತೀರಾ. ಹನುಮಂತಪುರ ಬಂದುಬಿಟ್ಟು ಸೈಡ್ ಒಂದೇ ರೋಡು, ಬೆಳಗುಂಬಾವ ರೋಡಲ್ಲಿ ನಿಮಗೆ ಕರೋಡ್ ಬಂದುಬಿಡುತ್ತಲ್ಲ, ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ತಂದೂರಿ ಟೀ ಹೌಸ್ ಅನ್ನೋ ಬರವಾಗಿ ಹಾಕಿದ್ದಾರೆ ಬೋರ್ಡು. ಸಲ್ಮಾನ್ ಖಂಡರ್ ಇದ್ದಾರೆ. ಸಲುಬಾಯಿ ಸಲುಬಾಯಿ ಇದ್ದಾರೆ. ಬಂದು ನೀವು ನೋಡಿ, ಜನ ಅವೇನೇ ಬೇಕಾಗಿಲ್ಲ, ಈ ಗಾಡಿಗಳೇ ಹೇಳುತ್ತೆ ಇಲ್ಲಿ ಎಷ್ಟು ಟೀ ಫೇಮಸ್ ಇದೆ ಅಂತೇಳಿ ಗಾಡಿಗಳೇ ಹೇಳ್ತದೆ. ಸೊ ನಮಗಿದೊಂದು ಫೇವ್ರೆಟ್ ಜಾಗ ಇದು. ಅದು ಯೂಸ್ ಮಾಡಿದ್ಮೇಲೆ ಅಷ್ಟೇನಾ? ಅದು ಒನ್ ಟೈಮ್ ಯೂಸ್ ಆದ್ಮೇಲೆ. ಓ ಹೌದಾ? ಅದಕ್ಕೆ ಅದಕ್ಕೆ ಟೀಗೆ ಕಾಸ್ಟ್ ಇದೆ. 20 ರುಪೀಸ್ ತಾಂತಿರೋಗೆ 20 ರುಪೀಸ್ ಏನಕ್ಕೆ ಅಂದ್ರೆ 10 ರುಪೀಸ್ ಅದೇ ವರ್ತ್ ಬಿಡುತ್ತೆ. ನಾರ್ಮಲ್ ಆಗಿ ಹೊರಗಡೆ ಟೀ ಕುಡಿದ್ರೆ ಅದನ್ನ ತೊಳೆದು ಮತ್ತೆ ಯೂಸ್ ಮಾಡ್ತಾರೆ. ಆಗದೇ ವಾಶ್ ಮಾಡ್ಬಿಟ್ಟು ನಾವು ಈ ತರ ಎಲ್ಲ ವಾಶ್ ಮಾಡಿ ಬಂದಾಗ ಬಾಕ್ಸಲ್ಲಿ ಬಂದಿರುತ್ತೆ ಎಲ್ಲ ಮೋಲ್ಡ್ ಮೇಲೆ ನೋಡಿ, ವಾಶ್ ಮಾಡಿ ಈ ತರ ಎಲ್ಲ ಒಣಗಾಕಿರ್ತೀವಿ. ಮಣ್ಣಿರುತ್ತಲ್ಲ ಅದರೊಳಗಡೆ, ಅದಕ್ಕೋಸ್ಕರ ಮಣ್ಣಿರುತ್ತೆ. ಈ ತರ ವಾಶ್ ಮಾಡಿ ಆಮೇಲೆ ತಿರ್ಗಾ ನೋಡಿ, ಬಾಕ್ಸ್ ಮಾಡ್ಬಿಟ್ಟು ತಿರುಗಾ ತಾಂಬಂದು ಯೂಸ್ ಮಾಡ್ತೀವಿ ಮೇಲ್ಗಡೆ. ಇದ್ರಾಗೆಲ್ಲ ಡಸ್ಟ್ ಇರುತ್ತೆ, ಅದಕ್ಕೆ ಈ ಡಬ್ಬಲ್ಲಿ ವಾಶ್ ಮಾಡಿ ನಾವು ನೋಡಿ ಆ ಥರ ಅವು ಡ್ಯಾಮೇಜ್ ಆಗಿರೋ ಸೈಡಿಗೆ ಇಟ್ಬಿಟ್ಟು ನೋಡಿತಾರಲ್ಲ, ಒಂದೊಂದು ಬಾಕ್ಸ್ ಒಂದೊಂದು ಬಾಕ್ಸ್ ಜೋಸಿ. ಎಷ್ಟು ಬಿಡುತ್ತೆ ನಿಮಗೆ ಒಂದಿಲ್ಲ ಸರ್? ನಮಗೆ ಇದು ಬಂದು 3 ರೂಪಾಯಿ ಏನಂತ ಟ್ರಾನ್ಸ್ಫರ್ ಚಾರ್ಜು ವೇಸ್ಟೇಜು ಎಲ್ಲ ಸೇರಿದ್ರೆ ಒಂದು ಅಂತ ಐತೆ. ಬಿಚ್ಚಿಬಿಡೋಣ ಬಿಡೋ, ಇದು ಬಿಚ್ಬೋದು ಈಸಿಯಾಗಿ. ಬಿಚ್ಬೋದು ಎಷ್ಟಿದೆ ಆಗ? 1200 ಬಿಚ್ಚಿಟ್ಬಿಡು ಬೆಸ್ಟು. ಬರ್ನ್ ಬಂದ ಆಕಡೆ ಅಷ್ಟೇ ಅಷ್ಟೇ. ನನಗೆ ಅದನ್ನು ಫ್ರೀಯಾಗಿ ಕೊಟ್ಟಿದ್ರು ಇವರೇನೆ. ಹಾಂ, ನೀವು ಸಾರಿ ಹೊಡೆಯುತ್ತೆ ಏ, ಹಾಕ್ಬಿಟ್ರೆ ಹೆಂಗೆ ಕಾಣೋದು ಗೊತ್ತಾ ಎಲ್ಲಾನು. ಹೌದು, ಇದನ್ನು ಹಾಕ್ಬಿಟ್ರೆ ಈ ಲೈಟ್ ಕಾಣೋದಿಲ್ಲ ಅದ್ರ ಮುಂದೆ ಏನು. ಅದಕ್ಕಿಂತ ಇದು ಬರೋ, ಇದು ಸೂಪರ್. ಹೌದೌದು, ಎಲ್ಲಿವರೆಗೂ ಹೊಡೆಯೋದು ಗೊತ್ತಾ ಇದೆ. ಹೈವೇಲಿ ಇದು ಸಕಾಲಾಗಿರುತ್ತೆ ಅಲ್ಲೋ. ನಂಬರ್ ಇವು ನೇಮ್ ಬೋರ್ಡ್ಸ್ ಹಾಕಿರ್ತಾರಲ್ಲ, ಇಷ್ಟು ಕಿಲೋಮೀಟ್ರು ಅದು ಮತ್ತೆ ಅದು ಮೊದಲೇ ಅವ್ರೇನೋ ಹೈಲೈಟ್ ಯೂಸ್ ಮಾಡಿರ್ತಾರೇನೋ ಇದು. ಅದು ಹೊರ ಮಕ್ಕಳಿಗೆ ಡಬ್ಬನ ಹೊಡಿತಿರ್ತದೆ. ಹ್ಞೂ, ಬರ್ರಿ ಓಡೋಣ. ಓಕೆ, ಓಕೆ ಬ್ರೋ.
ಬಾಯ್ ಬಾಯ್.